एंड कंप्यूटर बग्गे गोत्ताबेकंद्रे ई चानल गे सब्सक्राइब आगी मत्तु अपडेट वीडियो गळु बेकंद्रे बेल बटन मेले क्लिक माडी। हलो फ्रेंड्स, इवत्तिन वीडियो दल्ली आधार कार्ड अन्नु लॉक मत्ते अनलॉक याव रीति माडबेकु अंत ई वीडियो दल्ली हेळ्तीनि। याके इदु लॉक अनलॉक आधार कार्ड माडबेकु अंतंद्रे ई लॉक माडिद्रे निम्म आधार कार्ड बेरेयवरु यावदे रीति यूज माडकागल्ल। ಈಗ ಅಕಸ್ಮಾತ್ ಲಾಕ್ ಮಾಡಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಖಾಲಿ ಆಗ್ಬೋದು, ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ಕೋಬೋದು। ಅದಕ್ಕೋಸ್ಕರ ಈ ವಿಡಿಯೋ ಇಂಪಾರ್ಟೆಂಟಾಗಿ ಮಾಡ್ತಾಯಿದ್ದೀನಿ। ಈ ನೀವು ಸಿಂಪಲಾಗಿ ಮೊಬೈಲಲ್ಲೇ ನಿಮ್ಮ ಆಧಾರ್ ಕಾರ್ಡನ್ನ ಲಾಕ್ ಮಾಡ್ಬೋದು, ಅನ್ಲಾಕ್ ಕೂಡ ಮಾಡ್ಬೋದು ನಿಮಗೆ ಬೇಕಾದಾಗ। ಅದು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತೀನಿ। ಈ ವಿಡಿಯೋನ ಕೊನೆವರೆಗೆ ನೋಡಿ। ಫಸ್ಟ್ ನೀವು ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಆಧಾರ್ ಅಂತ ಟೈಪ್ ಮಾಡಿ। ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ನಿಮಗೆ UIDAI ಇದು ವೆಬ್ಸೈಟ್ ಫಸ್ಟ್ಗೆ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದರೆ ಕೆಳಗಡೆ ಆಧಾರ್ ಸರ್ವಿಸ್ ಅಂತ ಇರುತ್ತಲ್ಲ, ಅದರ ಕೆಳಗಡೆ ಲಾಕ್ ಬಾರ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿ ಕೆಳಗಡೆ ಐ ಅಂಡರ್ಸ್ಟ್ಯಾಂಡ್ ದಟ್ ಆಫ್ಟರ್ ಬಯೋಮೆಟ್ರಿಕ್ ಲಾಕ್ ಎನೇಬಲ್ ಅಂತಿದೆಲ್ಲ, ಅಲ್ಲಿ ಟಿಕ್ ಮಾರ್ಕ್ ಮಾಡಿ ಲಾಕ್ ಬಾರ್ ಅನ್ಲಾಕ್ ಬಯೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ। ಇದರ ಮೇಲೆ ಕ್ಲಿಕ್ ಮಾಡಿ, ಲಾಕ್ ಮೇಲೆ ಕ್ಲಿಕ್ ಮಾಡಿ। ಈಗ ನಿಮ್ಮದು 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಕೊಡಿ। ಅದು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ, ಲೈವ್ ಪ್ರೂಫ್। ಕ್ಯಾಪ್ಚಾ ವೆರಿಫಿಕೇಷನ್ದು ಒಂದು ಕ್ಲಿಕ್, ಕರೆಕ್ಟಾಗಿ ಕ್ಯಾಪ್ಚಾ ಯಾವ ರೀತಿ ಇದೆಯೋ ಅದೇ ರೀತಿಯೇ ಟೈಪ್ ಮಾಡೋಕ್ಕಾಗುತ್ತೆ। ಸೆಂಡ್ OTP, OTP ನಿಮಗೆ ನಿಮ್ಮ ಮೊಬೈಲ್ ಯಾವುದಿದೆಯಲ್ಲ ಅದಕ್ಕೆ OTP ಬರುತ್ತೆ, ಆ OTPನ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ। ಕೆಳಗಡೆ OTP ಎಂಟ್ರಿ ಮಾಡಿ। ನೋಡಿ ಈಗ ಎನೇಬಲ್ ಲಾಕಿಂಗ್ ಫೀಚರ್ ಅಂತ, ಎನೇಬಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯುವರ್ ಬಯೋಮೆಟ್ರಿಕ್ ಈಸ್ ಲಾಕ್ಡ್ ಸಕ್ಸಸ್ಫುಲಿ, ಈಗ ಲಾಕಿಂಗ್ ಈಗ ಕಂಪ್ಲೀಟ್ಲಿ ಲಾಕ್ ಆಯಿತು। ಇದು ಲಾಕ್ ಆಗಿದ್ದು ನೀವೇ ಯೂಸ್ ಮಾಡೋಕ್ಕಾಗಲ್ಲ, ನಿಮ್ಮ ಆಧಾರ್ ಕಾರ್ಡನ್ನು ಮತ್ತೆ ಅನ್ಲಾಕ್ ಮಾಡಿನೇ ನಿಮ್ಮ ಬೇರೆ ಕಡೆ ಏನಾದರೂ ಟ್ರಾನ್ಸಾಕ್ಷನ್ ಇದ್ದರೆ ಈ ಮತ್ತೆ ಅನ್ಲಾಕ್ ಮಾಡಿನೇ ನೀವು ಯೂಸ್ ಮಾಡಬೇಕು। ಈಗ ಸಕ್ಸಸ್ಫುಲಿ ಲಾಕ್ಡ್ ಆಗಿದೆ, ಯಾವುದೇ ಥರ ನಿಮ್ಮ ಆಧಾರ್ ಕಾರ್ಡ್ ಯಾರು ಮಿಸ್ಯೂಸ್ ಮಾಡೋಕ್ಕಾಗೋದೇ ಇಲ್ಲ। ನೆಕ್ಸ್ಟ್ ನೀವು ಇದೇ ಟೈಪಲ್ಲಿ ನೀವು ಅನ್ಲಾಕ್ ಕೂಡ ಮಾಡಬೇಕಾಗುತ್ತೆ। ನಿಮಗೆ ಅನ್ಲಾಕ್ ಕೂಡ ಇದನ್ನು ಇದೇ ಟೈಪಲ್ಲಿ ಮಾಡ್ತೀನಿ US। ಈ ಅಕಸ್ಮಾತ್ ಇದನ್ನು ಕ್ಯಾನ್ಸಲ್ ಮಾಡಿ ಒಂದು 1 ವೀಕು ಇಲ್ಲ 2 ಮಂತ್ಸಲ್ಲಿ ಇಲ್ಲ ಯಾವಾಗಾದರೂ ನೀವು ಮತ್ತೆ ಆಧಾರ್ ಕಾರ್ಡನ್ನ ಅನ್ಲಾಕ್ ಮಾಡ್ಬೇಕಂತ ಅನಿಸಿದ್ರೆ ಮತ್ತೆ ಸೇಮ್ ಗೂಗಲ್ ಕ್ರೋಮ್ಗೆ ಹೋಗಿ ಆಧಾರ್ ಕಾರ್ಡ್ ಮೇಲೆ ಹೋಗಿ ಆಧಾರ್ ಕಾರ್ಡ್ ಸರ್ಚ್ ಮಾಡಿ, ನಾನು ಹೇಳಿದ ಪ್ರೊಸೀಜರ್ ಏನಿತ್ತಲ್ಲ ಅದರ ಪ್ರಕಾರನೇ ಹೋಗಿ ಆಧಾರ್ ಸರ್ವಿಸ್ ಅಂತಿದೆಲ್ಲ ಅಲ್ಲಿ ಕೆಳಗಡೆ ಲಾಕ್ ಬಾರ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ। ಮತ್ತೆ ಸೇಮ್ ಐ ಅಂಡರ್ಸ್ಟ್ಯಾಂಡ್ ಇದ್ರ ಮೇಲೆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ, ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ। ಮತ್ತೆ 12 ಡಿಜಿಟ್ ನಂಬರ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ। ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಇನ್ನು ಬೇರೆ ಬೇರೆ ವಿಡಿಯೋಸ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ। ಸೆಂಡ್ OTP,
ನೋಡಿ ಈಗ ಲಾಕಿಂಗ್ ಲಾಕ್ಡ್ ಆಗಿದೆ ಯುವರ್ ಬಯೋಮೆಟ್ರಿಕ್ ಇಸ್ ಲಾಕ್ಡ್ ಅಂತ ಇದೆ ಅಂದ್ರೆ ಆಲ್ರೆಡಿ ನಿಮಗೆ ಲಾಕ್ ಮಾಡಿ ತೋರಿಸಿದ್ದು ಈಗ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಇದೆ ಈಗ ಅನ್ಲಾಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅನ್ಲಾಕ್ ಆಗುತ್ತೆ ನೋಡಿ Your biometric is unlocked successfully. Locked automatically. ಈ ಟೈಮ್ಗೆ ಆಗಿತ್ತು ಇದೇ ಟೈಪಲ್ಲಿ ನೀವು ಲಾಕ್ ಅನ್ಲಾಕ್ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು